ನಮಸ್ಕಾರ ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಪಿ ಎಸ್ ಐ ವಿಶೇಷ ಅಂಕವನ್ನು ಹತ್ತರ್ತಾ ಇದ್ದಾನೆ. 2019ರಲ್ಲಿ ನಡೆದಂಥ ಪ್ರಮುಖ ಒಂದು ಪ್ರಶ್ನೆ ಪತ್ರಿಕೆಯ ಸಮಾಜಜ್ಞಾನ ವಿಷಯಕ್ಕೆ ಸಂಬಂಧಿಸಿದಾಗ ವಿಷಯ ವಸ್ತುವನ್ನು ವಿವರಣೆ ಮಾಡಲಿದ್ದಾನೆ. ಈ ಒಂದು ವಿಶ್ಲೇಷಣೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಏನಿದಾವೆ, ಅದು ಹಿಂದೆ ಪೊಲೀಸ್ ಆಗಿರ್ಬೋದು, ಕೆ ಪಿ ಎಸ್ ಸಿ ಆಗಿರ್ಬೋದು, ಜೊತೆಗೆ GPSTR, TET ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಆ್ಯಪ್ನ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ, ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನಕಾಡೆಮಿ ಲರ್ನಿಂಗ್ ಆ್ಯಪ್ ಆಗಿದೆ. ಇಲ್ಲಿ ನಾವು ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ವರ್ಗ ಕೋಣೆಯಲ್ಲಿದ್ದಿರತಕ್ಕಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ, ಡಿಟೇಲ್ ಟೆಸ್ಟ್ ಸೀರೀಸ್ ಕೂಡ ಅಲ್ಲಿ ನಿಮಗೆ ನೀಡಲಾಗ್ತಾ ಇದೆ. ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ, ಲರ್ನ್ ಎನಿ ಟೈಮ್ ಎನಿವೇರ್, ಚಾಟ್ ವಿತ್ ದ ಎಜುಕೇಟರ್ಸ್, ನಂತರದಲ್ಲಿ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್. ಇಲ್ಲಿ ಸ್ನೇಹಿತರೆ, ಕೆ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡ್ರೆ, ಅಂದರೆ ನಾವು ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆ ಎಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, FDA SDA ಆಗಿರ್ಬೋದು, ಅಂದರೆ ಫಸ್ಟ್ ಡಿವಿಜನ್ ಕ್ಲರ್ಕ್, ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗಿರ್ಬೋದು, ಅಥವಾ PDY ಎಕ್ಸಾಮ್ಸ್ ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚನ್ನು ಮಾಡ್ತಾ ಇದ್ದೇವೆ. ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಕೆ ಎಸ್ ಟಾಪರ್ಸ್ ಇರ್ತಾರೆ, IAS ಆ್ಯಂಡ್ KAS ಇಂಟರ್ವ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ಸ್ ಇಲ್ಲಿ ಇರ್ತಾರೆ. ನಮ್ಮ ಒಂದು ಟಾಪ್ ಎಜುಕೇಟರ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ. ಇಲ್ಲಿ ಪರ್ ಡೇ ನೀವು 18 ರೂಪಾಯಿ ವೇ ಮಾಡಬೇಕಾಗತ್ತೆ. ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ಬೋದು, ಸ್ಟಡಿ ಫ್ರಮ್ ಹೋಮ್. ಪರ್ ಡೇ ನಿಮಗೆ 18 ರೂಪಾಯಿ ಒಂದು ವೇ ಮಾಡಬೇಕಾಗತ್ತೆ ನಿಮ್ಮ ಭವಿಷ್ಯತ್ತಿನ ದೃಷ್ಟಿಕೋನ ಇಟ್ಕೊಂಡು. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ, ಅಂದರೆ ನೇರವಾಗಿ ಓದುವಾಗ ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದಾಗಿದೆ, ಅದು ನಿಮ್ಮ ಎಜುಕೇಟ್ಸ್ ಜೊತೆಗೆ. ಇನ್ನು ನಿಮಗಾಗಿನೇ ವ್ಯವಸ್ಥಿತವಾಗಿ ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್, ಜೊತೆಗೆ ನಿಮಗಾಗಿನೇ EMI ಒಂದು ಪೇಮೆಂಟ್ ಆಪ್ಷನ್ ಕೂಡ ನೀಡಲಾಗಿದೆ. ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್, ನಿಮಗೆ ಯಾವ ಕೋರ್ಸ್ ಸೂಟ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಆನ್ಲೈನ್ ಒಂದು ಕಲಿಕಾ ವೇದಿಕೆಯಾದಂಥ ಅನಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್, ಫಸ್ಟ್ ಫೇಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಸೆಕೆಂಡ್ ಅಂಶದಲ್ಲಿ ನೋಡೋದಾದ್ರೆ ಕರ್ನಾಟಕ PSC ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಾದರೆ 3 ಮಂತ್ಸಲ್ಲಿ 6 ಮಂತ್ಸು, 1 ಮಂತು, 12 ಮಂತ್ಸು ಒಂದು ಅವಧಿಯನ್ನು ಇಡಲಾಗಿದೆ. ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. 1 ಮಂತ್ ಏನಾದರೂ ತೊಗೊಂಡ್ರೆ 1400 ಏನಾಗುತ್ತೆ ಅಂದರೆ ನೀವು 1 ಮಂತ್ಗೆ ಪೇ ಮಾಡಬೇಕಾಗತ್ತೆ. ಅದಕ್ಕಾಗಿ ಬೆಟರ್ ನೀವು ಏನು ಮಾಡಬೇಕಂದ್ರೆ 12 ಮಂತ್ಸ್ ಏನಾದರೂ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ 583 ನೀವು ಪರ್ ಮಂತ್ ಪೇ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಮತ್ತೆ 10% ಡಿಸ್ಕೌಂಟ್ ಇದಕ್ಕೆ ನೀವೇನಾದರೂ ಆ್ಯಡ್ ಮಾಡಿದ್ರೆ ಅದು ಯಾವ ರೀತಿಗೆ ಅಂತೇಳಿ ಹೇಳ್ತೀನಿ. IMAMSAB ಈ ಒಂದು 1990 ಈ ಒಂದು ರೆಫರಲ್ ಕೋಡ್ನ ಬಳಸಿದ್ದೆ ಆದರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತಕ್ಕಂಥದ್ದು. ಮೊದಲೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾಯಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನೇರವಾಗಿ ವಿಷಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಒಂದು ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಪ್ರಶ್ನೆ ಸರಳವಾಗಿದೆ, ಯಾಕಂದರೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೂಡ ನಾವು ನೋಡಿಕೊಂಡಿದ್ದೇವೆ. ಆದರೂ ಕೂಡ ಹಿಂದೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದೇ ಪ್ರಶ್ನೆಯನ್ನು ಮಾಡಿಫೈ ಮಾಡಿ ಮತ್ತೆ ಕೇಳಲಾಗ್ತಾ ಇದೆ. ಇದ್ರ ಮೇಲೆ ನೀವು ಗಮನವನ್ನು ಹರಿಸಬೇಕು. ಹೀಗಾಗಿ ಪ್ರಶ್ನೆ ಪತ್ರಿಕೆಗಳು ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಅಧ್ಯಯನದ ಒಂದು ದೃಷ್ಟಿಯಿಂದ. ಕರ್ನಾಟಕದ ಮೊದಲ ಒಂದು ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ನಿಮ್ಮ ಆಯ್ಕೆಗಳು ಶಿವನ ಸಮುದ್ರದ ಬಳಿ ಕಾವೇರಿ, ಕೃಷ್ಣರಾಜ ಸಾಗರದ ಬಳಿ ಕಾವೇರಿ, ಗೇರುಸೊಪ್ಪೆ ಬಳಿ ಶರಾವತಿ, ಹೊಸಪೇಟೆ ಒಂದು ಹತ್ತಿರ ತುಂಗಭದ್ರಾ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಶಿವನ ಸಮುದ್ರದ ಬಳಿ ಕಾವೇರಿ, ಆಪ್ಷನ್ ಎ ಸರಿಯಾದ ಉತ್ತರ. ಇದು ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಚಾಮರಾಜನಗರದ ಒಂದು ಜಿಲ್ಲೆಯ ಶಿವನ ಸಮುದ್ರದ ಬಳಿ 1902ರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಹಾಗೂ ದಿವಾನರಾಗಿದ್ದಂಥ ಒಂದು ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದರು. ಆಗ ಈ ಒಂದು ಯೋಜನೆ ಆರಂಭಿಸಲಾಯಿತು ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ಕೋಲಾರ ಒಂದು ಚಿನ್ನದ ಗಣಿಗೆ ಕೂಡ ಇದು ಏನು ಮಾಡ್ತದೆ ಅಂದರೆ ಜಲವಿದ್ಯುತ್ತನ್ನು ಒದಗಿಸ್ತದೆ. 1905ರಲ್ಲಿ ಇನ್ 1905 ಬೆಂಗಳೂರು ನಗರಕ್ಕೆ ವಿದ್ಯುತ್ ಒದಗಿಸಲಾಯಿತು. ಈ ಮೂಲಕ ಜಲವಿದ್ಯುತ್ ಪಡೆದ ಏಷ್ಯಾದ ಮೊಟ್ಟ ಮೊದಲ ನಗರ ಎಂಬ ಕೀರ್ತಿಗೆ ಬೆಂಗಳೂರು ಪಾತ್ರವಾಗಿದೆ. ಈ ಜಲವಿದ್ಯುತ್ ಸ್ಥಾವರವನ್ನು ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಅಂತ ಹೇಳ್ತಿರ್ತಾರೆ. ಇನ್ನು ಈ ಶರಾವತಿ ನದಿಗೆ ನೋಡೋದಾದರೆ, ಶರಾವತಿ ನದಿಗೆ ಸಂಬಂಧಪಟ್ಟಾಗ ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಎಲ್ಲಿ? ಅಂಬುತೀರ್ಥ.
ಅಂಬುತೀರ್ಥದಲ್ಲಿ ಶರಾವತಿ ನದಿ ಹುಟ್ಟುತ್ತದೆ, ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ, ಇಲ್ಲಿ ಕೊಡಗಿನ ಬಳಿ. ರೈಟಾ? ಇನ್ನು ಹುಟ್ಟಿ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಮ್ಯಾಪನ್ನು ನೋಡಿದಾಗ ಈ ಭಾಗ ನಮಗೆ ಅರಬ್ಬಿ ಸಮುದ್ರ, ಈ ಭಾಗ ಬಂಗಾಳ ಕೊಲ್ಲಿ ಅಂತ ಬರುತ್ತೆ. ಸೊ ಈ ಭಾಗವನ್ನು ಈ ಒಂದು ಶರಾವತಿ ನದಿ ಸೇರ್ತದೆ. ಈ ನದಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಅಥವಾ ಗೀರುಸೊಪ್ಪಿನ ಜಲಪಾತವನ್ನು ಸೃಷ್ಟಿಸ್ತದೆ. ಹರಿದ್ರಾವತಿ ಮತ್ತು ಎನ್ನೆವಳಿ ಎಂಬ ಎರಡು ಉಪನದಿಗಳನ್ನು ಹೊಂದಿದೆ. ಇದು ಕೂಡ ಇಂಪಾರ್ಟೆಂಟು. ಶರಾವತಿ ನದಿ ಎರಡು ಪ್ರಮುಖ ಉಪನದಿಗಳಾದಂದರೆ ಎನ್ನೆವಳೆ ಅಂದಾಗ ನೀವು ಬೇರೆ ರೀತಿ ಥಿಂಕ್ ಮಾಡ್ಬೋದು, ಆದರೆ ನೆನಪಿಟ್ಕೊಳ್ಬೋದು ಇದನ್ನು. ಒಂದು ಪಾಪ್ಯುಲರ್ ವರ್ಡ್ ಇದು ಎನ್ನೆವಳೆ ಅಂತಕ್ಕಂಥದ್ದು, ಮತ್ತು ಹರಿದ್ರಾವತಿ ಅಂತ ಕರೀತಾರೆ. ಯಾವುದು? ಹರಿದ್ರಾವತಿ ಮತ್ತು ಎನ್ನೆವಳೆ ಅಂತಕ್ಕಂಥ ಏಳು ಉಪನದಿಗಳನ್ನು ಹೊಂದಿದೆ. ಇಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಶರಾವತಿ ಜಲವಿದ್ಯುತ್ ಕೇಂದ್ರ, ಲಿಂಗನಮಕ್ಕಿ ಡ್ಯಾಮ್ ಒಂದು ಪವರ್ ಸ್ಟೇಷನ್ ಎಂಬ ಜಲವಿದ್ಯುತ್ ಕೇಂದ್ರಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಇನ್ನು ತುಂಗಭದ್ರಾ ನದಿಯನ್ನು ನೋಡ್ತಾ ಇದ್ದರೆ ಹೊಸಪೇಟೆ ಬಳಿ ಹತ್ತಿರ, ಇದು ಕೃಷ್ಣಾ ನದಿಯ ಒಂದು ಉಪನದಿಯಾಗಿದೆ. ಯಾವ ನದಿ? ಕೃಷ್ಣ. ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಕೂಡ ಕೃಷ್ಣಾ ನದಿ ಒಂದು. ಇದು ತುಂಗಾ ಮತ್ತು ಭದ್ರಾ ಎಂಬ ಎರಡು ಉಪನದಿಗಳನ್ನು ಹೊಂದಿದ್ದಕ್ಕಾಗಿ ತುಂಗಭದ್ರಾ ಅಂತ ಕರೀತಾರೆ. ತುಂಗಾ ಮತ್ತು ಭದ್ರಾ. ಶಿವಮೊಗ್ಗ ಜಿಲ್ಲೆಯ ಸಂಗಮದಲ್ಲಿ ಹೊಂದದಂತಕ್ಕಂಥದ್ದು ತುಂಗಭದ್ರಾ ನದಿಗೆ ಹೊಸಪೇಟೆಯ ಮಲ್ಲಾಪುರದಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಇದನ್ನು ಪಂಪಸಾಗರ ಜಲಾಶಯವಂತ ಕರೀತಾರೆ. ಏನಂತ ಕರೀತಾರೆ? ಪಂಪಸಾಗರ ಜಲಾಶಯ ಅಂತ ಕೂಡ ಇದನ್ನು ಕರೀತಾರೆ. ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ಇದು ಕೂಡ ನೆನಪಿಟ್ಕೊಳ್ಳಿ. ಆಂಧ್ರ ಪ್ರದೇಶ ಮತ್ತು ಯಾವುದು? ಕರ್ನಾಟಕ. ಎರಡು ರಾಜ್ಯಗಳ ಒಂದು ಜಂಟಿ ಯೋಜನೆಯಾಗಿದೆ. ಯಾವುದು? ಪಂಪಸಾಗರ ಜಲಾಶಯ. ಇದೇ ರೀತಿಯಾಗಿ ಮುಂಡ್ರಾಬಾದ್ ಶಕ್ತಿ ಕೇಂದ್ರ ಮತ್ತು ತುಂಗಭದ್ರಾ ಡ್ಯಾಮ್ ಪವರ್ ಹೌಸ್ ಹೊಸಪೇಟೆ, ಇದರ ಪ್ರಮುಖ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗಿದೆ. ಕರ್ನಾಟಕದ ಜೀವನದಿಯಾದಂಥ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಭಾಗಮಂಡಲ ಅಂದರೆ ತಲಕಾವೇರಿಯಲ್ಲಿ ಉಗಮವಾಗ್ತದೆ. ಈ ನದಿಯು ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ. ಯಾವ ನದಿ? ಕಾವೇರಿ ನದಿ. ಏನಾಗುತ್ತೆ ಅಂದರೆ ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಹಾರಂಗಿ, ಲಕ್ಷ್ಮಣ ತೀರ್ಥ, ಲೋಕಪಾವನಿ ಮತ್ತು ಕಪಿಲ ಎಂಬ ಉಪನದಿಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ರಶ್ನೆ ಈ ರೀತಿಯಾಗಿದೆ. ಲಾಲ್ ಬಕಿಯಾ ಭಾಗ್ಮತಿ ಮತ್ತು ಕಮಲಾ ನದಿಗಳ ಉದ್ದಕ್ಕೂ ಒಡ್ಡು ಏರಿಕೆ ಅಂದರೆ ಅಣೆಕಟ್ಟಿನ ಒಂದು ಸಬಲೀಕರಣ. ಯಾವುದರ? ಅಣೆಕಟ್ಟಿನ ಸಬಲೀಕರಣ. ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂದರೆ ಎಂಬ್ಯಾಂಕ್ಮೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಎಂಬ್ಯಾಂಕ್ಮೆಂಟ್ ಅಂತ ಕರೀತಾರೆ. ಲಾಲ್ಬಕಿಯಾ, ಬಾಗ್ಮತಿ ಮತ್ತು ಕಮಲಾ ನದಿಗಳ ಉದ್ದಕ್ಕೂ ಒಡ್ಡು ಏರಿಕೆ ಸಬಲೀಕರಣ ಮತ್ತು ವಿಸ್ತರಣೆ ವಿಚಾರದಲ್ಲಿ ಭಾರತದ ಕೆಳಗಿನ ಯಾವ ಒಂದು ನೆರೆಯ ದೇಶಕ್ಕೆ ಸರ್ಕಾರ ಒಂದು ಸಹಕಾರ ಒದಗಿಸಲಾಗ್ತಾ ಇದೆ ಅಂತಕ್ಕಂಥದ್ದು ನಾನು ನೋಡಬೇಕಾಗುತ್ತೆ. ಸಹಕಾರ ರೈಟಾ? ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನ, ನಂತರದಲ್ಲಿ ಮಯನ್ಮಾರ್ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾದ ಉತ್ತರ ಯಾವುದು? ಎಸ್, ನಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ನೇಪಾಳ. ಲಾಲ್ಬಕಿಯಾ, ಬಾಗ್ಮತಿ ಮತ್ತು ಕಮಲಾ ನದಿಗಳು ನೇಪಾಳದಲ್ಲಿ ಹರಿಯುವ ನದಿಗಳಾಗಿವೆ. ಬಾಗ್ಮತಿ ನದಿಯು ನೇಪಾಳದ ಕಠ್ಮಂಡು ಕಣಿವೆಯ ಮೂಲಕ ಹರಿದು ನೇಪಾಳ ರಾಜಧಾನಿ ಕಠ್ಮಂಡು ಮತ್ತು ಪಠಾಣನ್ನು ಬೇರ್ಪಡಿಸ್ತದೆ. ಯಾವುದು? ಬಾಗ್ಮತಿ. ಬಾಗ್ಮತಿ ಏನು ನೋಡ್ತಾ ಇದ್ರ? ಬಾಗ್ಮತಿ ಏನು ಮಾಡುತ್ತೆ? ಕಠ್ಮಂಡು ಕಣಿವೆಯ ಮೂಲಕ ಹರಿದು ನೇಪಾಳದ ರಾಜಧಾನಿ ಕಠ್ಮಂಡು ಮತ್ತು ಪಠಾಣನ ಬೇರ್ಪಡಿಸಲಾಗುತ್ತೆ. ಈ ನದಿಗಳ ಅಣೆಕಟ್ಟಿನ ಸಬಲೀಕರಣ ಮತ್ತು ವಿಸ್ತರಣೆ ವಿಚಾರದಲ್ಲಿ ಭಾರತವು ನೇಪಾಳ ದೇಶಕ್ಕೆ ಸಹಕಾರ ಒದಗಿಸ್ತಾ ಇದೆ. ಈ ನದಿಯನ್ನು ಹಿಂದೂಗಳ ಮತ್ತು ಬೌದ್ಧರ ಒಂದು ಪವಿತ್ರ ನದಿ ಅಂತೇಳಿ ಕರೀತಾರೆ. ಈ ಒಂದು ನದಿಯ ದಡದ ಮೇಲೆ ಅನೇಕ ಹಿಂದೂ ದೇವಾಲಯಗಳಿವೆ. ಕಮಲಾ ನದಿಯ ನೇಪಾಳದಲ್ಲಿ ಹುಟ್ಟಿ ಭಾರತದ ಬಿಹಾರ ರಾಜ್ಯದಲ್ಲಿ ಕೂಡ ಈ ಜಲಾನಯನ ಪ್ರದೇಶವನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಯಾವುದು? ಕಮಲಾ ನದಿ. ಇನ್ನು ಮುಂದಿನ ಪ್ರಶ್ನೆಗೆ. ಎಸ್, ನಂತರ ಮುಂದಿನ ಒಂದು ಪ್ರಶ್ನೆ ನದಿಗಳ ಮೇಲೆ ಕೇಳಿದ್ದಾರೆ. 9th and 10th standard ಟೆಕ್ಸ್ಟ್ ಬುಕ್ಕನ್ನು ಓದ್ತಿರ್ಬೇಕಾದ್ರೆ ಅಲ್ಲಿ ಕರ್ನಾಟಕದ ಪ್ರಮುಖ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿವ ನದಿಗಳು, 10th standard ಕೂಡ ಒಂದು ಭಾರತದ ಪ್ರಮುಖ ನದಿಗಳು ಬರ್ತವೆ. ಅಲ್ಲಿ ನದಿಗಳ ಮೇಲೆ ಕೇಳೋದಾದರೆ ನದಿಯ ಒಂದು ಉಗಮ ಸ್ಥಳದ ಬಗ್ಗೆ ಕೇಳ್ತಾನೆ, ಅಥವಾ ಅದರ ಉಪನದಿಗಳ ಬಗ್ಗೆ ಕೇಳ್ತಾನೆ, ಅಥವಾ ಅವು ನಿರ್ಮಿಸಿದಂಥ ಒಂದು ಅಣೆಕಟ್ಟುಗಳ ಬಗ್ಗೆ ಕೇಳ್ತಾನೆ, ಅಥವಾ ಪ್ರಸ್ತುತವಾಗಿ ಅದರಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ, ಅಥವಾ ಜಲವಿದ್ಯುತ್ ವಿವಾದಗಳ ಬಗ್ಗೆ ಅಥವಾ ಜಲ ವಿವಾದಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ, ಅದು ರಾಜ್ಯಕ್ಕೆ ಸಂಬಂಧಿಸಿದಾಗೆ. ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಇವುಗಳಲ್ಲಿ ಯಾವುದು ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ. ಈಗಾಗಲೇ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದು PSI ನಲ್ಲಿ 2009 ಹಿಂದೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಪೂರ್ವಾಭಿಮುಖವಾಗಿ ಯಾವುದು ಹರಿಯಲ್ಲ ಅದನ್ನು ಏನಂದರೆ ಗುರುತಿಸಬೇಕಾಗಿದೆ. ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ನಮ್ಗೆ ಗೊತ್ತಾಯ್ತೀಗ, ಆದರೆ ಯಾವುದು ಹರಿಯಲ್ಲ ಅದನ್ನು ಗುರುತಿಸಬೇಕಾಗತ್ತೆ. ಇಲ್ಲಿ
ಯಾವಾಗಲೂ ಇಂಡಿಯಾ ಮ್ಯಾಪ್ ನೋಡಿದಾಗ ನಮಗೇನಂದರೆ ಪಶ್ಚಿಮ, ಇದು ಪೂರ್ವ. ಪೂರ್ವಾಭಿಮುಖ ಅಂದರೆ ಈ ಕಡೆಯಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿ ಏನು ಮಾಡ್ತಾವೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಇನ್ನು ಪಶ್ಚಿಮಾಭಿಮುಖವಾಗಿ ಅಂದರೆ ಪೂರ್ವದಿಂದ ಎಲ್ಲಿ ಹೋಗ್ತಾವೆ ಅಂದರೆ ಈ ಒಂದು ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರ್ಕೋತವೆ. ಪೂರ್ವಾಭಿಮುಖವಾಗಿ ಇರತಕ್ಕಂಥ ನದಿಯಲ್ಲ ಅಂತ ಕೇಳಿದ್ದಾರೆ. ಈ ಕೊಟ್ಟಿರ್ತಕ್ಕಂಥ ಅಹಿಗಳನ್ನ ನೋಡೋದಾದರೆ ಇಲ್ಲಿ ಕಾವೇರಿ ಕೊಟ್ಟಿದ್ದಾರೆ, ನಂತರದಲ್ಲಿ ತುಂಗಭದ್ರ ಮತ್ತು ಭೀಮಾ ಕೊಟ್ಟಿದ್ದಾರೆ ಶರಾವತಿಯನ್ನು ಹೊರತುಪಡಿಸಿ. ಈ ಮೂರು ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುದು? ಕಾವೇರಿ, ತುಂಗಭದ್ರ ಮತ್ತು ಭೀಮಾ ಅಂತಕ್ಕಂಥದ್ದು. ಇದಲ್ಲದೆ ಕಬಿನಿ, ಹೇಮಾವತಿ, ಕೃಷ್ಣ, ಗೋದಾವರಿ ಕೂಡ ಬರ್ತದೆ. ರೈಟಾ? ಪೂರ್ವಾಭಿಮುಖವಾಗಿ ಅಂದರೆ ಪಶ್ಚಿಮ, ಇದು ಪೂರ್ವ, ಇದು ಭಾರತ, ಈ ಕಡೆ ಏನು ಮಾಡ್ತಂದರೆ ಸೇರ್ಕೋತವೆ. ಇಲ್ಲಿ ಉಳ್ಕೋತದೆ ಯಾವುದು ಅಂದರೆ ಶರಾವತಿ. ಸೊ ಶರಾವತಿ ಇಲ್ಲಿ ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ ನದಿ ಅಲ್ಲ. ಪಶ್ಚಿಮಾಭಿಮುಖ ನದಿಗಳು ಅತಿ ಹೆಚ್ಚು ನೀರನ್ನು ಹೊಂದಿದ್ದು ಸಮುದ್ರ ಮಟ್ಟಕ್ಕಿಂತ ಎತ್ತರದ ಸ್ಥಳಗಳಾದ ಪಶ್ಚಿಮ ಘಟ್ಟದಲ್ಲಿ ಉಗಮಿಸ್ತವೆ ಮತ್ತು ಜಲಪಾತಗಳನ್ನು ಸೃಷ್ಟಿ ಮಾಡ್ತವೆ. ಇವು ವೇಗವಾಗಿ ಹರಿಯೋದ್ರಿಂದ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ಇವಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಒಂದು ಉತ್ಪಾದನೆ ಮಾಡುವ ನದಿ ಯಾವುದಂದರೆ ಶರಾವತಿ ನದಿಯಾಗಿದೆ, ಆಪ್ಷನ್ ಸಿ. ಇದು ಏನು ಮಾಡ್ತಂದರೆ ಪಶ್ಚಿಮಾಭಿಮುಖವಾಗಿ ಹರಿತದೆ ನದಿ. ಇನ್ನಿತರ ಒಂದು ನದಿಗಳು ನೋಡೋದಾದರೆ ಗಂಗಾವಳಿ ಕೂಡ ಬರ್ತದೆ, ಅಘನಾಶಿನಿ ಬರ್ತದೆ, ಕಾಳಿ ಬರ್ತದೆ, ಕುಮಾರಧಾರ ಬರ್ತದೆ, ಮದಾಯಿ, ವರಾಹಿ, ಸೌಪರ್ಣಿಕ ಮತ್ತು ಶಾಂಭವಿ ಶರಾವತಿ ಅಂತೇಳಿ ಇವೆಲ್ಲವೂ ಕೂಡ ಏನಂದರೆ ಪಶ್ಚಿಮಾಭಿಮುಖವಾಗಿ ಇರ್ತಕ್ಕಂಥ ಪ್ರಮುಖ ನದಿಗಳಾಗಿವೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದರು ಅಂತ ಹೇಳ್ತಾರೆ? ಯಾವ ನದಿಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದಿದ್ದಾರೆ ಅಂತಕ್ಕಂಥದ್ದು. ನಿಮ್ಮ ಅಕ್ಕಿಗಳು ಗೋಧಿ ಕೊಟ್ಟಿದ್ದಾರೆ, ನಂತರದಲ್ಲಿ ಅಕ್ಕಿ ಕೊಟ್ಟಿದ್ದಾರೆ, ಮೆಕ್ಕೆಜೋಳ, ನಂತರದಲ್ಲಿ ದ್ವಿದಳ ಧಾನ್ಯಗಳನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಂದರೆ ಅದು ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಎ. ಯಾಕಂತ ನೋಡೋದಾದರೆ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ತಂಡವು ಅತಿ ಹೆಚ್ಚು ಬೆಳೆಯಲ್ಪಡುವ ಗೋಧಿ ಬೆಳೆಯ ಜೆನೆಟಿಕ್ ಕೋಡನ್ನು ಪ್ರಥಮ ಬಾರಿಗೆ ಮುರಿದಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳೆಯುವ ಗೋಧಿ ತಳಿಯ ವಂಶವಾಹಿಯು ಆಳವಾದ ಅಧ್ಯಯನ ಮಾಡಿದ ವಿಜ್ಞಾನಿಗಳ ತಂಡವು ಗೋಧಿಯ ಕೃಷಿ ಲಕ್ಷಣಗಳನ್ನು ನಿಯಂತ್ರಿಸಲು, ರೋಗಗಳಿಗೆ ಪ್ರತಿರೋಧ ಬೆಳೆಯ ಒಂದು ಗುಣಮಟ್ಟವನ್ನು, ಕೀಟಗಳಿಗೆ ಪ್ರತಿರೋಧ ಒಡ್ಡುವಂಥ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಕಾನ್ಸೆಪ್ಟ್ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ, ಎಸ್ ನೆದ್ರೆ ಪ್ರಶ್ನೆ ಈ ರೀತಿ ಆಗಿದೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ? ಸಾಕಷ್ಟು ಬಾರಿ ಸರಳವಾದ ಪ್ರಶ್ನೆ ಇದ್ದರೂ ಕೂಡ ಗೊತ್ತಿರತಕ್ಕಂಥ ಒಂದು ಪ್ರಶ್ನೆಗಳಿಗೆ ತಪ್ಪಾದಂಥ ಉತ್ತರ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನೀವೇ ಇದನ್ನು ಹೇಳ್ತೀರ ಅಂತೇಳಿ ಭಾವಿಸ್ತೀನಿ. ಮುಳ್ಳಯ್ಯನಗಿರಿ, ಕೊಡಚಾದ್ರಿ, ಕೆಮ್ಮಣ್ಣುಗುಂಟಿ ಮತ್ತು ಕುದುರೆಮುಖ. ಎಸ್ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದಂದರೆ ಅದು ಮುಳ್ಳಯ್ಯನಗಿರಿ, ಆಪ್ಷನ್ ಎ ಸರಿಯಾದ ಉತ್ತರ. ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು 1930 ಮೀಟರ್ ಏನು ಮಾಡಿದೆ ಅಂದರೆ ಎತ್ತರವನ್ನು ಹೊಂದಿದೆ. ಇಲ್ಲಿ ಪೊಲೀಸ್ ರೇಡಿಯೋ ರಿಲೇ ಕೇಂದ್ರವಾಗಿದೆ ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕುದುರೆಮುಖ ಅಂತಿದೆ, ಕುದುರೆಮುಖ. ಕುದುರೆಮುಖ ಕೂಡ ಚಿಕ್ಕಮಗಳೂರು ಒಂದು ಜಿಲ್ಲೆಯಲ್ಲಿದ್ದು ಇದು ಕರ್ನಾಟಕದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇಲ್ಲಿ ಅಪಾರ ಒಂದು ಪ್ರಮಾಣದಲ್ಲಿ ಕಬ್ಬಿಣದ ಒಂದು ನಿಕ್ಷೇಪ ದೊರೆತದೆ. ವನ್ಯಜೀವಿಗಳ ಒಂದು ಸಂರಕ್ಷಣಾ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಇಲ್ಲಿ ಗಣಿಗಾರಿಕೆಯನ್ನು ಮಾಡೋದನ್ನು ನಿಷೇಧ ಮಾಡಿದೆ. ಇನ್ನು ಕೊಡಚಾದ್ರಿ ಅಂತಕ್ಕಂಥದ್ದು ಏನು ನೋಡ್ತಾ ಇದ್ದೀರಾ? ಕೊಡಚಾದ್ರಿ ಆಪ್ಷನ್ ಬಿ. ಕೊಡಚಾದ್ರಿ ಶಿಖರವು ಕಬ್ಬಿಣ ನಿಕ್ಷೇಪವಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇಲ್ಲಿ ವರಾಹಿ ನದಿ ಜನ್ಮತಾಗ್ತದೆ. ವರಾಹಿ ಅಥವಾ ವಾರಾಹಿ ಅಂತ ಕರೀತಾರೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರವು ನೈಸರ್ಗಿಕ ಪಾರಂಪರಿಕ ಸ್ಥಳ ಅಂತೇಳಿ ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯದ 13ನೇ ಅತಿ ದೊಡ್ಡ ಶಿಖರವಾಗಿದ್ದು ಈ ಬೆಟ್ಟಗಳ ಸಾಲಿನಲ್ಲಿ ಪ್ರಸಿದ್ಧ ಕೊಲ್ಲೂರು ಒಂದು ಮೂಕಾಂಬಿಕೆ ದೇವಾಲಯ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇನ್ನು ಇನ್ನೊಂದು ಕೆಮ್ಮಣ್ಣುಗುಂಡಿ ಅಂತ ನೋಡ್ತಾ ಇದ್ದೀರಾ? ಕೆಮ್ಮಣ್ಣುಗುಂಡಿ ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗಿರಿಧಾಮವಾಗಿದ್ದು ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮ ಎಂದೇ ಒಂದು ಹೆಸರುವಾಸಿಯಾಗಿದೆ ಅಂತಕ್ಕಂಥದ್ದು. ಸಮುದ್ರ ಮಟ್ಟದಿಂದ 1434 ಮೀಟರ್ ಎತ್ತರದಲ್ಲಿದ್ದು ಇಲ್ಲಿ ಝಡ್ ಪಾಯಿಂಟ್ ಎಂಬುದು ಪ್ರವಾಸಿಗರ ಒಂದು ಆಕರ್ಷಣೀಯ ಏನಾಗಿದೆ ಅಂದರೆ ಸ್ಥಳ ಆಗಿದೆ. ಎಸ್, ಮುಂದಿನ ವರ್ಷಕ್ಕೆ ಹೋಗ್ತಾ ಇದ್ದೇನೆ. ಸಾಗರ ಕವಚ್ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ. ಸಾಗರ ಕವಚ್ ಎಂದರೆ ನಿಮ್ಮ ಆಯ್ಕೆಗಳು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ನೌಕಾಪಡೆಯ ವಿಮಾನ ನಿರೋಧಕ ಗನ್ ಅಂತ ಹೇಳ್ತಾರೆ. ನಂತರದಲ್ಲಿ ಕರಾವಳಿ ಭದ್ರತೆಯಲ್ಲಿನ ಲೋಪದೋಷಗಳ ಮೌಲ್ಯಮಾಪನ ಮತ್ತು ಭದ್ರತೆ ಬಲಪಡಿಸಲು ಕಾರ್ಯಾಭ್ಯಾಸ ಅಂತ ಹೇಳ್ತಾರೆ. ಕರಾವಳಿ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಒಂದು ವಿಶೇಷ ತಟ ರಕ್ಷಣಾ ಘಟಕ ಅಂತ ಹೇಳ್ಬೋದು, ಅಥವಾ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ತಟ ರಕ್ಷಣಾ ಘಟಕ. ಸರಿಯಾದ ಉತ್ತರ ಯಾವುದು? ಎಸ್, ಸರಿಯಾದ ಉತ್ತರ ಆಪ್ಷನ್ ಬಿ. ಕರಾವಳಿ ಭದ್ರತೆಯಲ್ಲಿನ ಲೋಪದೋಷಗಳ ಮೌಲ್ಯಮಾಪನ ಮತ್ತು ಭದ್ರತೆ ಬಲಪಡಿಸಲು ಕಾರ್ಯಾಭ್ಯಾಸ ಆಪ್ಷನ್ ಬಿ ಸರಿಯಾದ ಉತ್ತರ. ಸಾಗರ್ ಕವಚ್ ಎಂಬುದು ಒಂದು ಕೇರಳದ ಕರಾವಳಿಯಾಗಿದೆ. ಯಾವುದು? ಕೇರಳದದು, ಕೇರಳ. ಮಾಹೆ ಲಕ್ಷದ್ವೀಪಗಳಲ್ಲಿ 2018 ಏಪ್ರಿಲ್
ಏಪ್ರಿಲ್ 24-26 ಕರಾವಳಿ ಭದ್ರತೆಗಾಗಿ ಅಲ್ಲಿನ ವ್ಯವಸ್ಥೆಯ ಲೋಪದೋಷಗಳ ಒಂದು ಮೌಲ್ಯಮಾಪನಕ್ಕಾಗಿ ನಡೆಸಿದ ಒಂದು ಕಾರ್ಯಾಭ್ಯಾಸವಾಗಿತ್ತು. ಭಾರತದ ನೌಕೆ, ಕರಾವಳಿ ಪಡೆ, ಕರಾವಳಿ ಪೊಲೀಸ್ ಮತ್ತು ಇತರ ಕರಾವಳಿ ಭದ್ರತಾ ಏಜೆನ್ಸಿಗಳು ಈ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದು ಅಂತಕ್ಕಂಥ ಕೂಡ ನೋಡ್ಬೋದಾಗಿದೆ. ಎಸ್, ಮುಂದಿನ ಒಂದು ಪ್ರಶ್ನೆ, ಸರಳವಾದ ಪ್ರಶ್ನೆ. ಈಗಾಗಲೇ ನದಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ ಸ್ಟ್ಯಾಂಡರ್ಡ್ 9th ಆ್ಯಂಡ್ 10th ಅಲ್ಲಿ. ಅವಾಗ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ ಇದ್ರ ಬಗ್ಗೆ. ಗೋಕಾಕ್ ಜಲಪಾತ, ಅಭಯ ಜಲಪಾತ, ಗೇರುಸೊಪ್ಪೆ, ಆಮೇಲೆ ಭರಚುಕ್ಕಿ ಜಲಪಾತ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಡಿಸ್ಟಿಕನ್ನು ಚೂಸ್ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ. ಇಲ್ಲಿ ನಿಮಗೆ ಸುಮಾರು 2 ಈ ರೀತಿ ಪ್ರಶ್ನೆಗಳು ಬಂದ 4 ಇದ್ದರೆ 7 ಬರಬೇಕಾಗತ್ತೆ. ಈಗ 5 ಇದ್ದರೆ ಅವಾಗ 3 ಬರಬೇಕಾಗತ್ತೆ. ಅವಾಗ ಇನ್ನಿತರ ಒಂದು ಆಯ್ಕೆಗಳು ಸರಿ ಆಗತ್ತೆ. ಅವಾಗ ಈಗ ಸಡನ್ಲಿ ಇದನ್ನು ನೋಡಿದ ತಕ್ಷಣ ನಮಗೆ ಮೈಂಡಿಗೆ ಬರೋದು ಒಂದು ಗೋಕಾಕ್ ಜಲಪಾತ ಬರುತ್ತೆ, ಇನ್ನೊಂದು ಭರಚುಕ್ಕಿ ಬರುತ್ತೆ, ರೈಟಾ? ಸೊ ಹಾಗಾದರೆ ಈ ಒಂದು ಗೋಕಾಕ್ ಜಲಪಾತವನ್ನು ಯಾವುದಕ್ಕೆ ಹೋಲಿಸ್ತೀವಿ ನಾವು? ಗೋಕಾಕ್ ಜಲಪಾತ ಎಲ್ಲಿ ಕಂಡುಬರುತ್ತೆ? ಎಸ್, ಗೋಕಾಕ್ ಜಲಪಾತ ಬೆಳಗಾವಿಗೆ ಕಂಡುಬರುತ್ತೆ. ಬೆಳಗಾವಿ ಗೋಕಾಕ್ ಜಲಪಾತ ಯಾವ ನದಿ ರೀ? ಘಟಪ್ರಭಾ ನದಿ ಅಲ್ವಾ? ಅಬ್ಬೆ ಜಲಪಾತ ಯಾವುದು ಕಂಡುಬರುತ್ತೆ? ಅಬ್ಬೆ ಜಲಪಾತ ಅದು ಕೊಡಗಿಗೆ ಸಂಬಂಧಪಡುತ್ತೆ, ರೈಟಾ? ಇನ್ನು ಗೇರುಸೊಪ್ಪೆಯ ಜಲಪಾತ ಅಂತ ಕೊಟ್ಟಿದ್ದಾರೆ, ಅದು ಶಿವಮೊಗ್ಗ, ರೈಟಾ? ಇನ್ನು ಭರಚುಕ್ಕಿ ಜಲಪಾತ ಅಂತ ಕೊಟ್ಟಿದ್ದಾರೆ, ಅದು ಮಂಡ್ಯ. ಸೊ ಇಲ್ಲಿ ಅರ್ಥ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗೋಕಾಕ್ ಜಲಪಾತ, ಇದು ಭಾರತದ ನಾಯಕರ ಅಂತ ಕರೀತಾರೆ. ಏನಂತ ಕರೀತಾರೆ? ಭಾರತದ ನಾಯಕರ. ಪ್ರಪಂಚದ ನಾಯಕರ ಎಲ್ಲಿದೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರಪಂಚದ ನಾಯಕರ ಯಾವುದ್ರಿ? ಭಾರತದ ನಾಯಕರ ಅಂತೇಳಿ ಕರೀತಾಳೆ ಗೋಕಾಕ್ ಜಲಪಾತವನ್ನು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಘಟಪ್ರಭಾ ನದಿಯಿಂದ 62 ಮೀಟರ್ ಎತ್ತರದಿಂದ ಧುಮುಕ್ತದೆ. ಎಷ್ಟು? 62 ಮೀಟರ್. 62 ಮೀಟರ್ದಿಂದ ಏನು ಮಾಡ್ತಿದ್ದಾರೆ? ಧುಮುಕ್ತದೆ. ನಾಯಕರ ಎಂಬುದು ಎಲ್ಲಿ ಹೇಳಿದೆ ನಾನು ನಿಮಗೆ ಹೇಳಿದ್ದೀನಿ, ಎಲ್ಲಿ ಕಂಡು ಬರ್ತದೆ? ಅದು USAನಾ? ಇದರಲ್ಲಿ ಕಂಡು ಬರ್ತಕ್ಕಂಥ ಅತಿ ಸುಂದರವಾದ ಒಂದು ಜಲಪಾತವಾಗಿದೆ. ಇದು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಏನು ನೋಡಿದ್ವಿ? ಅದು ಅಬ್ಬೆ ಜಲಪಾತ. ಯಾವುದು ಅಬ್ಬೆ ಜಲಪಾತ ನೋಡಿದ್ವಿ. ಬಿ, ಎಲ್ಲಿ ಕಂಡುಬರುತ್ತೆ ಅಬ್ಬೆ ಜಲಪಾತ? ಅಬ್ಬೆ ಜಲಪಾತ ಅದು ಕೊಡಗಿನಲ್ಲಿ ಕಂಡುಬರುತ್ತೆ. ಕೊಡಗು ಜಿಲ್ಲೆಯ ಮಡಿಕೇರಿ ಒಂದು ಸಮೀಪ ಕಾವೇರಿ ನದಿಯಿಂದ ಸೃಷ್ಟಿಯಾಗಿದ್ದು ಪ್ರವಾಸಿಗರ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನಂತರದಲ್ಲಿ ಗೇರುಸೊಪ್ಪೆ ಜಲಪಾತ ಕಂಡುಬರುತ್ತೆ. ಗೇರುಸೊಪ್ಪೆ ಇದು ಶಿವಮೊಗ್ಗಕ್ಕೆ ಸಂಬಂಧಪಡುತ್ತೆ. ಕಾವೇರಿ ನದಿಯು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ ಒಂದು ಸುಂದರವಾದಂಥ ಶಿವನ ಸಮುದ್ರ ಎಂಬ ನದಿ ದ್ವೀಪವನ್ನು ನಿರ್ಮಾಣ ಮಾಡ್ತದೆ. ಇದರ ಬಳಿ ಎಡಕಾಲುವೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಧುಮುಕುವ ಜಲಪಾತವೇ ಭರಚುಕ್ಕಿಯಾಗಿದೆ ಅಂತಕ್ಕಂಥದ್ದು. ಗಗನಚುಕ್ಕಿ ಮತ್ತು ಭರಚುಕ್ಕಿಗಳು ಶಿವನ ಸಮುದ್ರದ ಜಲಪಾತದ ಒಂದೆರಡು ಭಾಗಗಳಾಗಿವೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಗೇರುಸೊಪ್ಪೆ ಜಲಪಾತ, ಜೋಗ ಜಲಪಾತ, ಜೋಗದ ಗುಂಡಿ ಎಂದೇ ಖ್ಯಾತವಾಗಿರ್ತಕ್ಕಂಥದ್ದು. ಜೋಗ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ರಾಜ ರಾಕೆಟ್ ರಾಣಿ ರೋರರ್ ಪ್ರಮುಖ ಭಾಗಗಳಾಗಿವೆ ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಭರಚುಕ್ಕಿ ಜಲಪಾತ ಯಾವುದಕ್ಕೆ ಸಂಬಂಧಪಡುತ್ತೆ? ಭರಚುಕ್ಕಿ ಜಲಪಾತ ಎಸ್. ಇಲ್ಲಿ ಗೇರುಸೊಪ್ಪೆ ಒಂದು ಜಲಪಾತ, ಜೋಗ ಜಲಪಾತ, ಜೋಗದ ಗುಂಡಿ ಎಂದು ಖ್ಯಾತವಾಗಿರೋ ಜೋಗಪಾಲ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ಇನ್ನು ಭರಚುಕ್ಕಿ ಅಂತಕ್ಕಂಥದ್ದು ನಮಗೆ ಮಂಡ್ಯದಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಕವರ್ ನದಿಗೆ ಸಂಬಂಧಪಡುತ್ತೆ ಇದು ಮಂಡ್ಯ. ಅಲ್ಲಿ ಶಿವನ ಸಮುದ್ರ ದ್ವೀಪವನ್ನು ಕೂಡ ನೋಡ್ಬೋದು. ಅಲ್ಲಿ ಏನಂದರೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಧುಮುಕುವ ಜಲಪಾತವನ್ನು ಏನಂತ ಕರಿತಾರೆ ಅಂದರೆ ಭರಚುಕ್ಕಿ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಭರಚುಕ್ಕಿ. ಎಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನ ನದಿಗಳಲ್ಲಿ ಮೇಲ್ಮೈ ಒಳಚರಂಡಿ ಒಂದು ವ್ಯವಸ್ಥೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಮೇಲ್ಮೈ ಒಳಚರಂಡಿ ಒಂದು ವ್ಯವಸ್ಥೆಗೆ ಉದಾಹರಣೆ ನಿಮ್ಮ ಆಯ್ಕೆಗಳು ಬಾಣಸ್, ಚಂಬಲ್, ಸರಸ್ವತಿ ಮತ್ತು ಗೋಮತಿ ಅಂತ ಕೊಟ್ಟಿದ್ದಾರೆ. ಎಸ್, ಬಾಣಸ್, ನಂತರದಲ್ಲಿ ಚಂಬಲ್, ಸರಸ್ವತಿ, ನಂತರದಲ್ಲಿ ಗೋಮತಿ. ಸರಿಯಾದ ಉತ್ತರ ಯಾವುದಂದರೆ ಅದು ಚಂಬಲ್, ಆಪ್ಷನ್ ಬಿ ಸರಿಯಾದ ಉತ್ತರ. ಚಂಬಲ್ ನದಿಯು ಭಾರತದ ಒಂದು ಪ್ರಮುಖ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆಗೆ ಉದಾಹರಣೆಯಾಗಿದೆ. ಮೇಲ್ಮೈನ ಒಳಚರಂಡಿ ವ್ಯವಸ್ಥೆಗೆ ಈ ನದಿಯು ಅದರ ಮೂಲ ಸ್ಥಳದ ರಚನೆಗೆ ಹೊಂದಿಕೊಳ್ಳುವುದಿಲ್ಲ. ನದಿಯ ಹರಿವು, ಪಾತ್ರ ಮತ್ತು ಅಂತರ್ಜಲದ ಹರಿವನ್ನು ಜಲಾನಯನದ ಪ್ರದೇಶ ಎಂದು ಕರೆಯಲಾಗುವ ಸ್ಥಳಾಕೃತಿಯ ವೈಶಿಷ್ಟ್ಯತೆಯ ನಿರ್ಣಯದಲ್ಲಿ ವ್ಯಾಖ್ಯಾನಿಸಬಹುದು. ಸ್ಥಳಾಕೃತಿ, ಇಳಿಜಾರು, ರಚನಾತ್ಮಕ ನಿಯಂತ್ರಣ, ಬಂಡೆಗಳ ಸ್ವರೂಪ, ನೀರಿನ ಪೂರೈಕೆ ಹಾಗೂ ಆ ಸ್ಥಳದ ಭೌಗೋಳಿಕ ಲಕ್ಷಣಗಳು ಒಳಚರಂಡಿ ಮಾದರಿಯನ್ನು ನಿಯಂತ್ರಿಸುತ್ತದೆ. ಚಂಬಲ್ ನದಿಯು ಯಮುನಾ ನದಿಯ ಅತಿದೊಡ್ಡ ಒಂದು ಉಪನದಿಯಾಗಿದೆ. ಯಾವ ನದಿಯ ಉಪನದಿ? ಯಮುನಾ. ಯಮುನಾ ನದಿಯ ಒಂದು ಅತಿದೊಡ್ಡ ಉಪನದಿಯಾಗಿದೆ. ಮಧ್ಯಪ್ರದೇಶದಲ್ಲಿ ವಿಂಧ್ಯ ಪರ್ವತಗಳು ಒಂದು ಸಾಲಿನಲ್ಲಿ ಹುಟ್ಟಿ ರಾಜಸ್ಥಾನದ ಮೂಲಕ ಹರಿದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯನ್ನು ಸೇರ್ತದೆ.
ಮನೆಯ ಸವೆತವನ್ನು ತಡೆಗಟ್ಟುವ ಉದ್ದೇಶದಿಂದ ಈ ನದಿಗೆ ಚಂಬಲ್ ನದಿ ಕಣಿವೆ ಯೋಜನೆ ಮೂಲಕ 4 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಅವುಗಳಂದರೆ ಮೊದಲನೇದಾಗಿ ಮಧ್ಯಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಸಾಗರ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಒಂದು ನಿರ್ಮಿಸಿದ್ದಾರೆ ಮಧ್ಯಪ್ರದೇಶ. ನಂತರದಲ್ಲಿ ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ್ ಸಾಗರ, ನೆಹರು ಸಾಗರ ಮತ್ತು ಕೋಟ ಸಾಗರ ಅಂತ ಬರ್ತದೆ. ರಾಜಸ್ಥಾನದಲ್ಲಿ ಅದು ರಾಣಾ ಪ್ರತಾಪ್ ಸಾಗರ ಅಂತ ಕೂಡ ಬರ್ತದೆ. ನಂತರದಲ್ಲಿ ಬರ್ತದೆ ಅಂತಕ್ಕಂಥದ್ದು ಅದು ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಸರಸ್ವತಿ ಸರಸ್ವತಿ ನದಿಯು ಪ್ರಸ್ತುತ ಗುಪ್ತಗಾಮಿನಿ ನದಿಯಾಗಿದೆ. ಗುಪ್ತಗಾಮಿನಿ, ಗುಪ್ತಗಾಮಿನಿ ಅಂದರೆ ಗುಪ್ತವಾಗಿ ಹರಿತಕ್ಕಂಥ ನದಿ ಅಂತೇಳಿ ಇನ್ನೂ ಕೂಡ ನಂಬ್ತಾರೆ. ಅಂದರೆ ಋಗ್ವೇದದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಇದೆ. ಇದೊಂದು ಪವಿತ್ರ ನದಿಯಾಗಿದೆ. ಅಲಹಾಬಾದ್, ಅಲಹಾಬಾದ್ ಅಂದರೆ ಅದನ್ನು ಪ್ರಯಾಗ ಅಂತ ಕರಿತಾಯಿದ್ರು. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮವಾಗಿದ್ದು ಇಲ್ಲಿ ಕುಂಭಮೇಳ ಕೂಡ ಜರುಗ್ತದೆ. ಇನ್ನು ಗೋಮತಿ ಅಂತಕ್ಕಂಥದ್ದು ಏನು ನೋಡ್ತಾ ಇದ್ದೀರಾ, ಆಪ್ಷನ್ ಡಿ. ನದಿಯು ಗಂಗಾ ನದಿಯ ಒಂದು ಎಡದಂಡೆ ಉಪನದಿಯಾಗಿದ್ದು ಇದರ ದಡದಲ್ಲಿ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ನಗರವು ಕಂಡು ಬರ್ತದೆ. ಇದು ಕೂಡ ಪ್ರಶ್ನೆ ಕೇಳ್ಬೋದು, ಲಕ್ನೋ ಯಾವ ಒಂದು ನದಿಯ ದಡದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು, ಅದು ಗೋಮತಿ. ಇನ್ನು ಬಾಣಸ್ ಅಂತೇಳಿ ಒಂದು ನೋಡ್ತಾ ಇದ್ದೀರಾ, ಬಾಣಸ್ ಇದು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ಕೂಡ ಚಂಬಲ್ ನದಿಯ ಒಂದು ಎಡದಂಡೆಯ ಒಂದು ಉಪನದಿಯಾಗಿದ್ದು ಭಾರತದ ಅತಿ ಪ್ರಾಚೀನ ಪರ್ವತಗಳಾದಂಥ ರಾಜಸ್ಥಾನದ ಅರಾವಳಿ ಶ್ರೇಣಿಗಳಲ್ಲಿ ಉಗಮವಾಗ್ತದೆ. ಈ ನದಿಗೆ ರಾಜಸ್ಥಾನದ ಬಿಸ್ಲಾಪುರದ ಬಳಿ ಬಿಸ್ಲಾಪುರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದಾಗಿದೆ. ಈ ಒಂದು ಕಾನ್ಸೆಪ್ಟ್ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಚಂಬಲ್ ನದಿ ಏನು ನೋಡಿದ್ರಿ, ಚಂಬಲ್ ನದಿ ಇದು ಯಮುನಾ ನದಿಯ ಒಂದು ಉಪನದಿಯಾಗಿದೆ. ಈ ಒಂದು ಯಮುನಾ ನದಿಯ ಒಂದು ದಂಡೆ ಮೇಲೆ ಕಂಡು ಬರ್ತದೆ, ಎಡದಂಡೆ ಮೇಲೆ ಕಂಡು ಬರ್ತದೆ ಅಂತಕ್ಕಂಥದ್ದು ಒಂದು ಬಾಣಸ್ ಒಂದು ನದಿಯಾಗಿದೆ ಅಂತಕ್ಕಂಥದ್ದು ನೋಡ್ಕೊಳ್ಬೇಕು. ಈ ಒಂದು ಕೂಡ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಒಂದು ಪ್ರಶ್ನೆ, ಎಷ್ಟು ಸರಳ ಪ್ರಶ್ನೆ ಇದೆ, ಆದರೆ ಪ್ರಶ್ನೆಗಳು ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ತಡವರಿಸ್ತಾ ಇರ್ತೀವಿ ಇಂಥ ಪ್ರಶ್ನೆಗಳು ಬಂದಾಗ. ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ ಅಂತಕ್ಕಂಥದ್ದು ಒಂದು ಮೈಂಡಿಗೆ ಬರುತ್ತೆ. ಮೂಲಭೂತ ಹಕ್ಕುಗಳನ್ನ ಏನು ಮಾಡ್ತಪ್ಪ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಅದು ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಕಾಪಾಡುತ್ತದೆ. ಆಗ ಸುಪ್ರೀಂ ಕೋರ್ಟ್ ಇಲ್ಲ ಅಂಥೇಳಿ ಅದು ರಚನೆ ಮಾಡ್ತಾರೋ ಯಾರು ಅಂತಕ್ಕಂಥದ್ದು ಅಥವಾ ಬದಲಾವಣೆ ಮಾಡ್ತಕ್ಕಂಥ ಹಕ್ಕು ಏನಾದರೆ ಸಂಸತ್ತಿಗಿದೆ ಅಂತಕ್ಕಂಥದ್ದು ಈಗಾಗಲೇ ನೋಡ್ಕೊಂಡಿದ್ದೀವಿ ನಾವು. ಶಾಸಕಾಂಗ ಶಾಸನಗಳನ್ನ ರೂಪಿಸ್ತದ ಕಾರ್ಯಾಂಗ ಅವುಗಳನ್ನು ಜಾರಿಗೆ ತರದ ನ್ಯಾಯಾಂಗ ಅವುಗಳನ್ನ ಕಾಪಾಡ್ತದೆ ಅಂತಕ್ಕಂಥದ್ದು. ಇಲ್ಲಿ ಮೂಲಭೂತ ಹಕ್ಕುಗಳನ್ನ ಯಾವುದು ಸಂರಕ್ಷಿಸ್ತದೆ ಅಂದಾಗ ಅದು ನ್ಯಾಯಾಂಗ ಅಂತೇಳಿ ಬರುತ್ತೆ. ಆಪ್ಷನ್ ಡಿ ಸರಿ ಅಂತ ಉತ್ತರ. ಭಾರತದ ಮ್ಯಾಗ್ನಾ ಕಾಟ ಅಂತೇಳಿ ಈ ಮೂಲಭೂತ ಹಕ್ಕುಗಳನ್ನ ಕರೀತಾರೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಒಂದು ಮೂರನೇ ಭಾಗದಲ್ಲಿ ಕಂಡುಬರ್ತದೆ. ಎಷ್ಟನೇ ಭಾಗ, ಭಾಗ ಮೂರು. ಎಷ್ಟನೇ ವಿಧಿಯಿಂದ, 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ. ಆದರೆ ಇಲ್ಲಿ ಸ್ಟಾರ್ಟ್ ಆಗೋದು 14ನೇ ವಿಧಿಯಿಂದ ಸ್ಟಾರ್ಟ್ ಆಗುತ್ತೆ. 14ರಿಂದ 32 ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ 14ರಿಂದ 32 ಸ್ಟಾರ್ಟ್ ಆಗುತ್ತೆ. ಆದರೆ ವಿಧಿಯನ್ನು ನೋಡ್ತಾಯಿದ್ರೆ 12ರಿಂದ 35 ಅಂತ ಬರುತ್ತೆ. ಸೊ 12-13 ಈ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಪ್ರಾರಂಭದ ಹಂತದಲ್ಲಿ. 33, 34, 35 ಕೂಡ ನಮಗೆ ಏನಂದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಾಗಿದೆ. ಇದನ್ನು ಗೊತ್ತಿರಬೇಕು ನಿಮಗೆ. ಇನ್ನು ಬೇರೆ ಎಲ್ಲ ಅಂಶಗಳಿಗಿಂತ ಉತ್ಕೃಷ್ಟ ಅಂತೇಳಿ ಹೇಳ್ತಾರೆ ಈ ಒಂದು ಮೂಲಭೂತ ಹಕ್ಕುಗಳನ್ನ. ನಾವು ಇಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ಪಡ್ಕೊಂಡಿದ್ದೇವೆ, ನಾವು ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹಾಗೂ ಹೈಕೋರ್ಟ್ನಲ್ಲಿ ರಿಟ್ಗಳ ಮೂಲಕ ಪ್ರಶ್ನೆ ಮಾಡ್ಬೋದಾಗಿದೆ. ರಿಟ್ಗಳ ಬಗ್ಗೆ ನಿಮಗೆ ಗೊತ್ತಿದೆ, ಹೆಬಿಯಸ್ ಕಾರ್ಪಸ್ ಆಗಿರ್ಬೋದು ಅದು ಬೇರೆ, ಹೆಬಿಯಸ್ ಕಾರ್ಪಸ್ ಅದು ಕೂಡ ಅಂದರೆ ಒಂದು ರಿಟ್ ಬರುತ್ತೆ. ಮ್ಯಾಂಡಮಸ್ ಆಗಿರ್ಬೋದು, ಸರ್ಶಿಯೋರರಿ ಆಗಿರ್ಬೋದು, ಕೋ ವಾರಂಟ್ ಆಗಿರ್ಬೋದು, ಇವೆಲ್ಲ ಕೂಡ ರಿಟ್ಗಳು ಬರ್ತದೆ. ಅರ್ಥ ಆಯ್ತಾ? ಎಷ್ಟು ನೀವು ರಾಜಕೀಯ ಪಕ್ಷಗಳು ಬರಲ್ಲ, ಅದನ್ನು ಬಿಟ್ಬಿಡಿ. ಸಾಕಷ್ಟು ರಾಜಕೀಯ ಪಕ್ಷಗಳು ಬರುತ್ತೆ, ಅದು ಭಾರತ ಜನತಾ ಪಾರ್ಟಿ ಆಗಿರ್ಬೋದು, ಅಂದರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ಅಣ್ಣಾ DMK ಆಗಿರ್ಬೋದು, ಜಾತ್ಯಾತ ಜನತಾದಳ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇನ್ನು ಸಾಕಷ್ಟು ಒಂದು ಪಕ್ಷಗಳು ಸಮಾಜವಾದಿ ಪಕ್ಷಗಳಾಗಿರೋ ಬರ್ತವೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದ ಬಾಕಿ ಉಳಿದ ಒಂದು ವಿಷಯವಾಗಿದೆ ಅಂತ ಕೇಳಿದ್ದಾರೆ. ಮುಲ್ಲಾ ಒಂದು ಪೆರಿಯಾರ್ ಅಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿ ಉಳಿದಂಥ ವಿಷಯ ಆಗಿದೆ. ನಿಮ್ಮ ಆಯ್ಕೆಗಳು ಕರ್ನಾಟಕ ಮತ್ತು ಕೇರಳ ಅಂತ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ತಮಿಳುನಾಡು, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಯಾವುದಂದರೆ ಅದು ತಮಿಳುನಾಡು ಮತ್ತು ಕೇರಳ. ತಮಿಳುನಾಡು ಮತ್ತು ಕೇರಳ, ಆಪ್ಷನ್ ಡಿ ಸರಿಯಾದ ಉತ್ತರ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಎಂಬುದು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಒಂದು ದೀರ್ಘಕಾಲದಿಂದ ಬಗೆಹರಿಯದ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮುಲ್ಲಾ ಪೆರಿಯಾರ್ ಅಣೆಕಟ್ಟನ್ನು ಕೇರಳದ ಶಿವಗಿರಿ ಅರಣ್ಯದಲ್ಲಿ ಉಗಮಿಸಿ ಎರ್ವಾಕುಲಂ ಎಂಬಲ್ಲಿ ಅರಬ್ಬಿ ಸಮುದ್ರ ಸೇರ್ತಕ್ಕಂಥ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಒಂದು ನದಿಯಾಗಿದೆ. ಇಲ್ಲಿ ಕೆಲವು ಪ್ರಮುಖ ಅಂತಾರಾಜ್ಯ ಜಲವಿವಾದಗಳು ಕೂಡ ಇಂದಿಗೂ ಕಂಡುಬರ್ತಾ ಇದೆ. ಕಾವೇರಿ ನದಿ ಜಲವಿವಾದವನ್ನು ತೆಗೆದುಕೊಂಡಾಗ ನಮಗೆ ಕಂಡುಬರುತ್ತೆ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳದ ಮಧ್ಯೆ. ತುಂಗಭದ್ರ ಅಂತ ಕೇಳಿದಾಗ ಅದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಬಗ್ಗೆ ಕಂಡುಬರುತ್ತೆ.
ಕೃಷ್ಣಾ ನದಿ ಅಂತ ಕೇಳಿದಾಗ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಜಲವಿವಾದ ಸ್ಟಾರ್ಟ್ ಇದೆ. ನಂತರದಲ್ಲಿ ಮಾಂಡವಿ ಅಥವಾ ಮಹದಾಯಿ ಕೇಳಿದಾಗ ಕರ್ನಾಟಕ ಮತ್ತು ಗೋವಾದ ಮಧ್ಯದಲ್ಲಿ ಬರುತ್ತೆ. ನರ್ಮದಾ ಅಂತ ಕೇಳಿದಾಗ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಬರುತ್ತೆ. ಯಮುನಾ ಅಂತ ಅಂದಾಗ ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಅಂತ ಬರುತ್ತೆ. ಈ ರೀತಿಯಾಗಿ ಮುಲ್ಲಾ ಪೇರಿಯಾರ್ ಅಂದಾಗ ಕೇರಳ ಮತ್ತು ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಜಲವಿವಾದ ಆಗಿದೆ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ, 1784 ಒಂದು ಮಂಗಳೂರು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ, ಯಾವುದು ಸತ್ಯ ಅಲ್ಲ ಅಂತಕ್ಕಂಥದ್ದು. ನಿಮ್ಮ ಆಯ್ಕೆಗಳು, ಈ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಮಾಪ್ತಿಗೊಂಡಿತು. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಒಪ್ಪಂದ ಪ್ರಕಾರ ಬ್ರಿಟಿಷರು ಮಲಬಾರ್ ಬಿಟ್ಟು ತೆರಳಿದರು ಮತ್ತು ಕರ್ನಾಟಕದ ಮೇಲೆ ಹಿಡಿತವನ್ನು ಸಾಧಿಸಿದರು. ಇನ್ನು ಕೊನೆಯದಾಗಿ, ಒಪ್ಪಂದದ ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಷಯವಾಗಿತ್ತು ಅಂತ ಹೇಳಿದ್ದಾರೆ. ಮಾನಸಿಕ ಒಂದು ವಿಜಯವಾಗಿತ್ತು ಅಂತಕ್ಕಂಥದ್ದು ವಿಜಯ. ಎಸ್, ಸರಿ ಅಂತ ಉತ್ತರ ಅಂದರೆ ಆಪ್ಷನ್ ಡಿ ಆಗಿದೆ. ಇಲ್ಲಿಯೂ ಕೂಡ ಆಪ್ಷನ್ ಡಿ ವಿಜಯವಾಗಿತ್ತು ಅಂತಕ್ಕಂಥದ್ದು. ಒಪ್ಪಂದ ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು. ಈ ಒಂದು ಕೊಟ್ಟಿರೋ ಆಯ್ಕೆಗಳನ್ನ ನೋಡೋದಾದರೆ, ಇದೊಂದು ಒಪ್ಪಂದ ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು ಎಂಬ ಹೇಳಿಕೆ ನಿಜವಲ್ಲ. ಯಾಕಂದರೆ ಎರಡನೇ ಆಂಗ್ಲೋ ಮೈಸೂರು ಕದನವು 1784 ಬ್ರಿಟಿಷ್ ಮತ್ತು ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ನಡುವೆ ಏರ್ಪಡ್ತದೆ. ಎರಡನೇ ಆಂಗ್ಲೋ ಮೈಸೂರು ಕದನ ಜರುಗುತ್ತಿರುವ ಸಂದರ್ಭದಲ್ಲಿಯೇ ಹೈದರಾಲಿಯ ಬೆನ್ನು ಒಂದು ಪಣಿ ರೋಗದಿಂದ ಮರಣವನ್ನಪ್ಪುತ್ತಾನೆ. ಈ ಸಂದರ್ಭದಲ್ಲಿ ಟಿಪ್ಪು ಕದನವನ್ನು ಮುಂದುವರಿಸ್ತಾನೆ. 1784 ಹೆಸರಾಂತ ಮಂಗಳೂರು ಒಪ್ಪಂದ ಬ್ರಿಟಿಷರೊಂದಿಗೆ ಮಾಡ್ಕೊಳ್ತಾನೆ. ಮೂರು ಒಪ್ಪಂದಗಳು ಬರ್ತವೆ, ಅದು ಮೊದಲನೇದಾಗಿ ಮದ್ರಾಸ್, ನಂತರದಲ್ಲಿ ಮಂಗಳೂರು, ಕೊನೆಯದಾಗಿ ಶ್ರೀರಂಗಪಟ್ಟಣ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ, ಯಾಕಂದರೆ ನಾನು ಅದರ ಬಗ್ಗೆ ಸೂತ್ರವನ್ನು ಕೂಡ ಹೇಳ್ತಾ ಇದ್ದೆ ನಿಮಗೆ. ಈ ಒಪ್ಪಂದನ್ವಯ ಎರಡನೇ ಒಂದು ಆಂಗ್ಲೋ ಮೈಸೂರು ಕದನ ಸಮಾಪ್ತಿ ಆಗ್ತದೆ. ಈ ಒಪ್ಪಂದನ್ವಯ ಬ್ರಿಟಿಷರು ಮಲಬಾರ್ ಪ್ರದೇಶಗಳನ್ನು ಬಿಟ್ಟು ತೆರಳ್ತಾರೆ ಹಾಗೂ ಕರ್ನಾಟಕ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರೆ. ಮೈಸೂರಿನಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಬ್ರಿಟಿಷರ ವಿರುದ್ಧ ಸುಮಾರು 3 ದಶಕಗಳ ಅವಧಿಯಲ್ಲಿ ನಡೆದಂಥ ಕದನಗಳನ್ನ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರೀತಾರೆ. ಇನ್ನು ಮೊದಲೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ. ಇಲ್ಲಿ ಮೊದಲೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಅಂತ ಸಂದರ್ಭದಲ್ಲಿ ಬ್ರಿಟಿಷರು ಮತ್ತು ಹೈದರಾಲಿ ನಡುವೆ ಆಗ್ತದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇರ್ತಾನೆ. ವಾರ್ನ್ ಹೇಸ್ಟಿಂಗ್ಸ್ ಇಲ್ಲಿ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಮೂರನೇದು ಬ್ರಿಟಿಷರಲ್ಲಿ ಕಾರ್ನ್ವಾಲಿಸ್ ಇರ್ತಾನೆ ಮತ್ತು ಟಿಪ್ಪು ಸುಲ್ತಾನ್ ಇರ್ತಾನೆ. ನಾಲ್ಕನೇದು ವೆಲ್ಲೆಸ್ಲ್ ಇರ್ತಾನೆ, ಅಲ್ಲಿ ಯಾವುದೇ ಒಪ್ಪಂದ ಆಗಲ್ಲ, ಅಲ್ಲಿ ಟಿಪ್ಪುವಿನ ಮರಣ ಆಗ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಯ್ಕೆಗಳು, ವಿಷ್ಣುವರ್ಧನ ಚೋಳರ ಗಂಗವಾಡಿ ಸಂಸ್ಥಾನವನ್ನು ವಶಪಡಿಸಿಕೊಂಡರು, ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತನಾದನು, ವಿಷ್ಣುವರ್ಧನ ಮೊದಲನೇ ಒಂದು ನರಸಿಂಹ ದೊರೆಯ ಉತ್ತರಾಧಿಕಾರಿಯಾದರು, ವಿಷ್ಣುವರ್ಧನ ಮೊದಲು ವೈಷ್ಣವನಾಗಿದ್ದು ಜೈನ ಧರ್ಮಕ್ಕೆ ಮತಾಂತರಗೊಂಡನು ಅಂತಕ್ಕಂಥದ್ದು. ಎಸ್, ಸರಿ ಅಂತ ಉತ್ತರ ವಿಷ್ಣುವರ್ಧನ ಮೂಲತಃ ಜೈನ ಧರ್ಮದವನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತಿತನಾದಂತಕ್ಕಂಥದ್ದು ಇಲ್ಲಿ ಸರಿ ಅಂತ ಒಂದು ಅಂಶ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಬಿಟ್ಟಿಗ ಅಥವಾ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಂತ ಕರೀತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದಂಥ ರಮಾನುಜಾಚಾರ್ಯರು ಈ ಒಂದು ಬಿಟ್ಟಿದೇವನ ಆಶ್ರಯದಲ್ಲಿ ಬಂದು ಕರ್ನಾಟಕದಾದ್ಯಂತ ವಿಶಿಷ್ಟಾದ್ವೈತ ತತ್ವವನ್ನು ಪ್ರಚಾರ ಮಾಡ್ತಾರೆ. ನಂತರ ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದರೂ ಕೂಡ ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗ್ತಾನೆ. ಇವನು ಚೋಳರಿಂದ 1114 ತಲಕಾಡು ಯುದ್ಧದಲ್ಲಿ ಗಂಗವಾಡಿಯನ್ನು ಗೆದ್ದು ತಲಕಾಡು ಗೊಂಡ ಎಂಬ ಬಿರುದನ್ನು ಪಡಿತಾನೆ. ಈ ಒಂದು ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತನಾರಾಯಣ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಈ ಒಂದು ನಾನೆಗಣ ಕೂಡ ಹೊಡಿಸ್ತಾನೆ, ತಲಕಾಡು ಗೊಂಡ ಮತ್ತು ನೋಳಂಬವಾಡಿ ಅಂತೇಳಿ ಬಿರುದನ್ನು ಕೂಡ ಹೊಂದಿರ್ತಾನೆ ಅಂತಕ್ಕಂಥದ್ದು. ಚೋಳರನ್ನು ಕಂಚಿಯವರಿಗೆ ಅಟ್ಟಿ ಕಂಚಿಗೊಂಡ ಬಿರುದು ಕೂಡ ಅಪ್ಪಡಿತಾನೆ. ಇನ್ನು ಪ್ರಸಿದ್ಧ ದಂಡನಾಯಕ ಅದಂದರೆ ಗಂಗರಾಜ, ಈ ಬಿಟ್ಟಿದೇವನ ಪ್ರಸಿದ್ಧ ದಂಡನಾಯಕ ಅಂದರೆ ಗಂಗರಾಜ. ನಂತರದಲ್ಲಿ ವಿಷ್ಣುವರ್ಧನ ಆರನೇ ವಿಕ್ರಮಾದಿತ್ಯನನ್ನು 1118 ಒಂದು ಕನ್ಯಗಾಲ ಯುದ್ಧದಲ್ಲಿ ಸೋಲಿಸ್ತಾನೆ. ರಾಣಿ ಶಾಂತಲೆ ಭರತನಾಟ್ಯ ಕಲಾವಿದ ವಿಷ್ಣುವರ್ಧನ ಹೆಂಡತಿಯಾಗಿದ್ದಳು ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ಶಾಂತಲೆ ಇನ್ನು ನಾಟ್ಯ ಸರಸ್ವತಿ ಎಂದು ಬೃದ್ಧನ್ನು ಕೂಡ ಪಡೆದಿದ್ದಳು. ಶ್ರವಣ ಬೆಳಗೋದಲ್ಲಿ ಸವತಿ ಗಂಧಾವರಣ ಒಂದು ಜೈನ ಬಸದಿಯನ್ನು ನಿರ್ಮಿಸಿದರು. ಇನ್ನು ಪ್ರಮುಖ ಬಿರುದುಗಳು ನೋಡೋದಾದರೆ ಮಹಾಮಂಡಲೇಶ್ವರ, ಚಾಲುಕ್ಯಮಣಿ, ಮಾಡಲಿಕ ಚೂಡಾಮಣಿ, ತತ್ಪಾದ ಪದ್ಮೋಪಜೀವನ, ಮಲೆಪರವಳಗಂಡ ಅಂತಕ್ಕಂಥದ್ದು ಈತ ಹೊಂದಿರ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಆಗಿತ್ತು. ಹುಲಿಯನ್ನು ಕೊಲ್ತಿರ್ತಕ್ಕಂಥ ಒಂದು ಸ್ಥಳ ನಕ್ಷತ್ರ ಇವರ ಒಂದು ರಾಜ ಲಾಂಛನ ಆಗಿತ್ತು ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಮುಂದಿನ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದ್ದಾರೆ, ಬೀದರ್ನಲ್ಲಿ ಪ್ರಸಿದ್ಧವಾದ ಮದ್ರಸಾ ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಬೀದರ್ನಲ್ಲಿ ಆದಿಲ್ ಶಾ ಕೊಟ್ಟಿದ್ದಾರೆ, ಮೊಹಮ್ಮದ್ ಗವಾನ್, ಮೊಹಮ್ಮದ್ ಶಾ ಒಂದು, ನಂತರದಲ್ಲಿ ಅಲಾವುದ್ದೀನ್ ಬಹಮ್ಮದ್ ಶಾ. ಸಾಕಷ್ಟು ಬಾರಿ ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ಸರಿ ಅಂತ ಉತ್ತರ ಯಾರು, ಮೊಹಮ್ಮದ್ ಗವಾನ್, ಆಪ್ಷನ್ ಬಿ ಸರಿ ಅಂತ ಉತ್ತರ. ಬೀದರ್ನಲ್ಲಿ ಪ್ರಸಿದ್ಧವಾದ ಮದ್ರಸವನ್ನು ಮೊಹಮ್ಮದ್ ಗವಾನ್ ಸ್ಥಾಪನೆ ಮಾಡ್ತಾನೆ 1460. ದಕ್ಕಣಿನ ಒಂದು ಬಹಮನಿ ಸುಲ್ತಾನರ ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್ ಕವಿ ಮತ್ತು ಗದ್ಯ ಬರಹಗಾರನಾಗಿದ್ದು
ಸಾಮಾನ್ಯ ಹಾಗೂ ಸಮರ್ಥ ಆಡಳಿತಗಾರ. ಮೂರನೇ ಮೊಹಮ್ಮದ್ನ ಒಂದು ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಮೊಹಮ್ಮದ್ ಗವಾನ್ ಮದ್ರಸಾ ಎಂದೇ ಖ್ಯಾತಿಯಾದ ಇಸ್ಲಾಮಿಕ್ ಕಾಲೇಜ್ ಪ್ರಸಿದ್ಧ ವಿವಿಯನ್ನು ಬೀದರ್ನಲ್ಲಿ ಸ್ಥಾಪನೆ ಮಾಡ್ತಾನೆ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿದ್ದು ಸುಮಾರು 242 ಅಡಿ ಉದ್ದ, 222 ಅಡಿ ಅಗಲ, ಮತ್ತರಲ್ಲಿ 56 ಅಡಿ ಒಂದು ಎತ್ತರದ ಮೂರು ಅಂತಸ್ತಿನ ಕಟ್ಟಡವನ್ನು ಹೊಂದಿದೆ. ಇಲ್ಲಿ ಒಂದು ಸ್ಮಾರಕ ಮಿನಾರ್, ಮಸೀದಿ, ಪ್ರಯೋಗಾಲಯ, ಉಪನ್ಯಾಸ ಒಂದು ಸಭಾಂಗಣಗಳು, ವಿದ್ಯಾರ್ಥಿ ಕೋಶ, ಅಗಾಧವಾದೊಂದು ಪ್ರಾಂಗಣ ಕಂಡುಬರ್ತದೆ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಯಾವ ಒಂದು ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿಕ ಹುಯೆನ್ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದರು ಅಂತ ಕೇಳಿದ್ದಾರೆ. ಎಸ್, ಯಾವೊಂದು ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿಕ ಹುಯೆನ್ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದನು? ನಿಮ್ಮ ಆಯ್ಕೆಗಳು ಚಾಲುಕ್ಯರ ಒಂದು ಸಾಮ್ರಾಜ್ಯದ ಎರಡನೇ ಪುಲಿಕೇಶಿ, ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ, ನಂತರದಲ್ಲಿ ಗುಪ್ತ ಸಾಮ್ರಾಜ್ಯದ ಎರಡನೇ ಚಂದ್ರಗುಪ್ತ, ನಂತರದಲ್ಲಿ ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತ. ಎಸ್, ಸರಿಯಾದ ಉತ್ತರ ಯಾವುದಂದರೆ ಚಾಲುಕ್ಯರ ಸಾಮ್ರಾಜ್ಯದ ಎರಡನೆಯ ಪುಲಿಕೇಶಿ. ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಎರಡನೇ ಪುಲಿಕೇಶಿ. ಅವಧಿಯಲ್ಲಿ ಚೀನಾದ ಒಂದು ಬೌದ್ಧ ಯಾತ್ರಿಕ ಹುಯೆನ್ಸಾಂಗ್ ಭೇಟಿ ನೀಡ್ತಾನೆ. ಹುಯೆನ್ಸಾಂಗ್ನ ಕೃತ್ಯ ಯಾವುದಂದರೆ ಸಿ ಯು ಕೆ, ಪಹಿಯನ್ನ ಗೋಕುಕೆ, ಹುಯೆನ್ಸಾಂಗ್ನ ಸಿ ಯು ಕೆ, ಮೆಗಾಸ್ತನಿಸ್ನ ಇಂಡಿಕಾ. ಕೃತಿಯಲ್ಲಿ ಪುಲಿಕೇಶಿ ಒಂದು ಪರಾಕ್ರಮ ರಾಜ್ಯನಿಷ್ಠೆಗಳನ್ನು ವರ್ಣಿಸಿ ಹೊಗಳ್ತಾನೆ. ಹರ್ಷನ ಆಸ್ಥಾನಕ್ಕೂ ಕೂಡ ಹುಯೆನ್ಸಾಂಗ್ ಭೇಟಿ ನೀಡಿದ್ದಾನೆ ಅಂತಕ್ಕಂಥದ್ದು. ಹುಯೆನ್ಸಾಂಗ್ನ ಭಾರತದಲ್ಲಿ ಕೈಗೊಂಡ ತನ್ನ ಪ್ರವಾಸದ ಅನುಭವವನ್ನು ಪ್ರಸಿದ್ಧ ಸಿ ಯು ಕೆ ಗ್ರಂಥದಲ್ಲಿ ಸ್ಪಷ್ಟತೆ, ನಿಖರತೆ ಮತ್ತು ಸುಂದರ ಶೈಲಿಯಲ್ಲಿ ಹಂಚಿಕೊಂಡಿದ್ದಾನೆ. ಈ ಸಾಹಿತ್ಯ ರಚನೆಯನ್ನು ಚೀನಿ ಸಾಹಿತ್ಯದ ಭವ್ಯತೆ ಹೆಗ್ಗುರುತು ಅಂತ ಕೂಡ ಕರೆಯಲಾಗಿದೆ. ಇನ್ನು ಸಾಕಷ್ಟು ಒಂದು ಇತಿಹಾಸಕಾರರು ಬರ್ತಾರೆ, ವಿದೇಶದಿಂದ ಬಂದಂಥ ಪ್ರವಾಸಿಗರಲ್ಲಿ ಇಟಲಿಯ ಮಾರ್ಕೋಪೋಲೋ ಬರ್ತಾನೆ, ಪಾಂಡ್ಯ ರಾಜಮನೆತನ ಇರ್ತದೆ, ನಂತರ ಮೊರಕ್ಕೋದ ಇಬ್ನ ಬತೂತ್ ಬರ್ತಾನೆ, ಮೊಹಮ್ಮದ್ ಬಿನ್ ತುಗ್ಲಕ್ನ ಒಂದು ಸಂದರ್ಭದಲ್ಲೇ, ಇಟಲಿಯ ನಿಕೋಲೋ ಕಾಂಟಿ ಒಂದನೇ ಒಂದು ದೇವರಾಯನ ಕಾಲದಲ್ಲಿ ಬರ್ತಾನೆ, ಪರ್ಷಿಯಾದ ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಕಾಲದಲ್ಲಿ ಬರ್ತಾನೆ, ರಷ್ಯಾದ ನಿಕಟಿನ್ ಮೂರನೇ ಮೊಹಮ್ಮದನ ಕಾಲದಲ್ಲಿ ಬರ್ತಾನೆ, ಪೋರ್ಚುಗಲ್ನ ಒಂದು ಬಾರ್ಬೋಸಾ ಕೃಷ್ಣದೇವರಾಯನ ಒಂದು ಕಾಲದಲ್ಲಿ ಬರ್ತಾನೆ, ಪೋರ್ಚುಗಲ್ನ ಡೊಮಿಂಗೋ ಪ್ಯಾಸ್ ಕೂಡ ಕೃಷ್ಣದೇವರಾಯನ ಒಂದು ಕಾಲದಲ್ಲಿನೇ ಬರ್ತಾನೆ, ಪೋರ್ಚುಗಲ್ನ ನ್ಯೂನೆಜ್ ಒಂದು ಅಚ್ಯುತ ದೇವರಾಯನ ಕಾಲದಲ್ಲಿ ಬರ್ತಾನೆ, ಇಂಗ್ಲೆಂಡ್ನ ರಾಲ್ಫಿಶ್ ಅಂತಕ್ಕಂಥವನು ಅಕ್ಬರ್ನ ಕಾಲದಲ್ಲಿ ಬರ್ತಾನೆ, ಜಾಂಗೀರ್ನ ಕಾಲದಲ್ಲಿ ಕ್ಯಾಪ್ಟನ್ ಹ್ಯಾಕಿನ್ಸ್ ಬರ್ತಾನೆ, ಇಂಪಾರ್ಟೆಂಟ್ ಇದು ಹ್ಯಾಕಿನ್ಸು. ಇನ್ನು ಸರ್ ಥಾಮಸ್ರು ಕೂಡ ಜಾಂಗೀರ್ನ ಆಸ್ಥಾನದಲ್ಲಿ ಬರ್ತಾನೆ, ಯಾಕಂದರೆ ಅನುಮತಿ ಪತ್ರಗಳನ್ನು ಕೊಟ್ಟಿದ್ದು ನಿಮಗಾಗಲೇ ಗೊತ್ತಿದೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಒಂದು ಪಾಠವನ್ನು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಂತರದಲ್ಲಿ ಜಾನ್ ಪ್ರೇಯರ್ ಪೀಟರ್ ಮುಂದೆ ಶಹಜಾನ್ ಏನು ಮಾಡ್ತಾ ಅಂದ್ರೆ ಶಹಜಾನ ಕಾಲದಲ್ಲಿ ಬರ್ತಾನೆ. ಇನ್ನು ನಂತರದಲ್ಲಿ ಔರಂಗಜೇಬನ ಕಾಲದಲ್ಲಿ ಇಟ್ಲಿಯ ಒಂದು ಮುನ್ಸಿ ಫ್ರಾನ್ಸಿಸ್ ಬರ್ನಿಯರ್ ಬರ್ತಾನೆ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೆಗಾಸ್ತನಿಸ್ ಬರ್ತಾನೆ, ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬಾಹ್ಯಾನ್ ಬರ್ತಾನೆ, ಮೊಹಮ್ಮದ್ ಗಜ್ನಿ ಜೊತೆ ಒಂದು ಭಾರತಕ್ಕೆ ಭೇಟಿ ನೀಡಿದವನು ಯಾರಂದರೆ ಅಲ್ಬೇರುಣಿ ಅಂತಕ್ಕಂಥವನು, ಇನ್ನು ದಾರಾ ಶಿಕೋಣ ಕಾಲದಲ್ಲಿ ನಿಕೋಲ ಮನುಸು ಅಂತೇಳಿ ಬರ್ತಾರೆ. ಈ ರೀತಿಯಾಗಿ ಇವರೆಲ್ಲರೂ ಬಂದರು. ಇನ್ನು ಮುಂದಿನ ಒಂದು ಪ್ರಶ್ನೆ, ಸಮುದ್ರ ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು ಘಾಟ್ಗಳು, ಸಿಮೌಂಟ್ಗಳು, ಅಬಿಸಲ್ ಬೆಟ್ಟಗಳು ಮತ್ತು ಟ್ರೆಂಚ್ಗಳು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಯಾವುದು? ಎಸ್ ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಮೌಂಟ್ಗಳು. ಸಮುದ್ರದ ಒಂದು ನೆಲದಿಂದ 1000 ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೆರಿನ್ ಪರ್ವತ ಅಥವಾ ಶಿಖರವನ್ನು ಸಿಮೌಂಟ್ಗಳು ಅಂತ ಕರೀತಾರೆ. ಭೂಮಿಯ ಮೇಲಿನ ಭೂಸ್ವರೂಪಗಳಾದ ಬೆಟ್ಟ ಗುಡ್ಡ ಕಣಿವೆ ಪ್ರದೇಶಗಳಂತೆಯೇ ಸಮುದ್ರದ ಆಳದಲ್ಲಿ ಕೂಡ ಕಂದರಗಳು, ತಗ್ಗು ಭಾಗಗಳು, ಪರ್ವತಗಳು ಕಂಡುಬರ್ತವೆ. ಸಮುದ್ರದ ಆಳದ ಸ್ವರೂಪವನ್ನು ಕ್ರಮವಾಗಿ ಖಂಡಾವರಣ, ಖಂಡಾವರಣ ಇಳಿಜಾರು, ಸಮುದ್ರ ಮೈದಾನ ಮತ್ತು ಸಾಗರ ತಗ್ಗುಗಳು ಅಂತೇಳಿ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅನಲೈಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ. ಇದ್ರ ಮೇಲೆ ಕೂಡ ಪ್ರಶ್ನೆಯನ್ನು ಹಾಕಿದ್ದೆ ನಾನು ಅವಾಗ. ಇಲ್ಲಿ ನಂತರದಲ್ಲಿ ಏನು ಈ ಒಂದು ಘಾಟ್ಗಳಂತ ಬರ್ತವೆ, ಸಾಗರ ಮೈದಾನದಲ್ಲಿ ಕಂಡುಬರುವ ಸಣ್ಣ ಸಣ್ಣ ಗುಡ್ಡಗಳ ಆಕಾರದ ಸ್ವರೂಪವನ್ನು ಘಾಟ್ಸ್ ಅಂತ ಕರೀತಾರೆ. ಇನ್ನು ಅಬಿಸಲ್ ಬೆಟ್ಟಗಳು ಅಂತ ಬರ್ತದೆ, ಸಮುದ್ರದ ಮೈದಾನ ಮತ್ತು ಪ್ರಪಾತದ ಭಾಗಗಳಲ್ಲಿ ವಿಶಾಲವಾಗಿ ಹರಡಿರುವ 100 ಮೀಟರ್ನಿಂದ 1 ಕಿಲೋಮೀಟರ್ವರೆಗೆ ಎತ್ತರವಿರುವ ಒಂದು ಪರ್ವತಗಳನ್ನ ಅಬಿಸಲ್ ಬೆಟ್ಟ ಅಥವಾ ಪ್ರಪಾತ ಪರ್ವತಗಳಂತ ಕರೀತಾರೆ. ಇನ್ನು ಟ್ರೆಂಚ್ ಅಂತ ಒಂದು ಕೊಟ್ಟಿದ್ದಾರೆ, ಟ್ರೆಂಚ್ ಅಂದರೆ ಏನು? ಸಾಗರದಲ್ಲಿ ಕಂಡುಬರುವ ಅತ್ಯಂತ ಆಳವಾದ ಒಂದು ಪ್ರಪಾತಗಳಾಗಿವೆ. ಸಿಮೌಂಟ್ ಗೊತ್ತಾಯ್ತು ನಿಮಗೆ, ಸಿಮೌಂಟ್ ಅಂದರೆ ಸಮುದ್ರದ ನೆಲದಿಂದ 1000 ಮೀಟರ್ಗಿಂತ ಎತ್ತರವಾಗಿರುವ ಸಾಗರದೊಳಗಿನ ಸಬ್ಮೆರಿನ್ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಒಂದು ಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೆಕ್ಕಿಲ್ಲ ಅಂತ ಕೇಳ್ಕೊಳ್ತಾ ನಾನು ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ವಂದನೆಗಳು.